ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸಿ ಡಿ ಯುವತಿಯ ವಿಚಾರಣೆ ಮುಕ್ತಾಯ ಆಗುತ್ತೆ ಅದಾದ ನಂತರ ಸಾಂತ್ವನ ಕೇಂದ್ರಕ್ಕೆ ಯುವತಿಯನ್ನು ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ನಿಮಾನ್ಸ್ ಬಳಿ ಇರತಕ್ಕಂಥ ಸಾಂತ್ವನ ಕೇಂದ್ರಕ್ಕೆ ಸಿ ಡಿ ಯುವತಿಯನ್ನು ಶಿಫ್ಟ್ ಮಾಡತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಬಟ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕಂಪ್ಲೀಟಾಗಿ ಮುಗಿಬೇಕಾಗುತ್ತೆ ವಿಚಾರಣೆ ಸೊ ಅದೆಲ್ಲ ಆಗೋ ಅಷ್ಟೊತ್ತಿಗೆ ಬಹುತೇಕ ಎಂಟು ಗಂಟೆ ಆಗಬಹುದು ಎಂಟು ಗಂಟೆಯ ನಂತರ ಯುವತಿಯನ್ನು ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಬಟ್ ಜಗದೀಶ್ ಅವರು ಹೇಳ್ತಾ ಇದ್ರು ಇಲ್ಲ ಅದೆಲ್ಲ ಮುಗಿದ ಮೇಲೆ ನಮ್ಮ ಹ್ಯಾಂಡ್ ಓವರ್ಗೆ ಬರ್ತಾರೆ ಮತ್ತೆ ಅಂತ ಆ ಥರ ಏನಾದರೂ ಇದ್ದರೆ ಆಕೆ ಕರ್ಕೊಂಡು ಹೋಗ್ತಾರೆ ಯಾಕೆಂದರೆ ಇಲ್ಲಿ ಭದ್ರತೆ ಮುಖ್ಯ ಆಗಿರೋದ್ರಿಂದ ವಕೀಲರ ಸುಪರ್ದಿಗೆ ಕೊಟ್ಬಿಟ್ಟು ನೀವು ಕರ್ಕೊಂಡು ಹೋಗಿ ಅಂತ ಸುಲಭವಾಗಿ ಬಿಟ್ಟುಬಿಡ್ತಾರೆ ಅಥವಾ ಇವೆಲ್ಲ ಆಗೋ ತನಕ ನಮ್ಮ ನಾವೇ ರಕ್ಷಣೆ ಕೊಡ್ತೀವಿ ನಮ್ಮ ಸುಪರ್ದಿನಲ್ಲೇ ಇರಲಿ ಸಾಂತ್ವನ ಕೇಂದ್ರದಲ್ಲೇ ಇರಲಿ ಯಾಕೆಂದರೆ ನಾಳೆ ಬೆಳಗ್ಗೆ ಮತ್ತೆ ಯುವತಿಯನ್ನು ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಕರ್ಕೊಂಡು ಹೋಗಬೇಕು ಹಾಗಾಗಿ ಜೊತೆಯಲ್ಲೇ ಇರಲಿ ಅನ್ನೋದೇ ಆದರೆ ಸಾಂತ್ವನ ಕೇಂದ್ರಕ್ಕೆ ಅವರನ್ನು ಶಿಫ್ಟ್ ಮಾಡ್ತಾರೆ ಸಾಂತ್ವನ ಕೇಂದ್ರದಲ್ಲಿ ಸಾಮಾನ್ಯವಾಗಿ ಭದ್ರತೆ ಇರುತ್ತೆ ಯಾವಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಭದ್ರತೆಯನ್ನು ಇವತ್ತು ಕಲ್ಪಿಸ್ಕೊಡ್ತಾರೆ ಈ ಹಿಂದೆ ಡ್ರಗ್ಸ್ ಕೇಸ್ನಲ್ಲಿ ರಾಗಿಣಿ ಸಂಜನಾ ಇವರೆಲ್ಲರನ್ನೂ ಕೂಡ ಸಾಂತ್ವನ ಕೇಂದ್ರದಲ್ಲೇ ಇರಿಸಿದ್ರು ಸೊ ಹಾಗಾಗಿ ಇವಾಗ ಈಕೆಯನ್ನು ಕೂಡ ಸಾಂತ್ವನ ಕೇಂದ್ರದಲ್ಲಿ ಇವತ್ತು ಇರಿಸಿ ಅಲ್ಲಿ ಗರಿಷ್ಠ ಪೊಲೀಸ್ ಭದ್ರತೆಯನ್ನು ಒದಗಿಸುವಂತಹ ಲೆಕ್ಕಾಚಾರವನ್ನು ಎಸ್ ಐ ಟಿ ಪೊಲೀಸರು ಹಾಕ್ಕೊಂಡಿದ್ದಾರೆ ಇನ್ನೂ ಒಂದು ಮಾತು ಹೇಳಿದರು ಜಗದೀಶ್ ಅವರು ಸ್ವಲ್ಪ ನಮಗೆ ಪೊಲೀಸರ ಮೇಲೆ ನಂಬಿಕೆ ಬರ್ತಾ ಇದೆ ಆ ಥರದ ಒಂದು ವಾತಾವರಣ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಭದ್ರತೆಯನ್ನು ಕೊಡುವ ವಾತಾವರಣವನ್ನು ಅಂತ ಹಾಗಾಗಿ ಪೊಲೀಸರೇ ನಾವೇ ನಮ್ಮ ವಶದಲ್ಲಿ ಇಟ್ಕೊಂಡಿರ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ಇವತ್ತು ಸಾಂತ್ವನ ಕೇಂದ್ರದಲ್ಲಿ ಅವರನ್ನು ಇರಿಸಿಕೊಳ್ಳಬಹುದು ಆ ಸಾಧ್ಯ ಸಾಧ್ಯತೆಗಳಂತೂ ಇದ್ದೇ ಇದೆ ಇದನ್ನು ಹೊರತುಪಡಿಸಿ ಬೇರೆ ಏನಾರು ಪ್ಲ್ಯಾನ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಬಹುತೇಕ ಇವತ್ತು ಯುವತಿಯನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಅವರ ಇನ್ನೂ ಬೇರೆ ಬೇರೆ ಫಾರ್ಮಾಲಿಟೀಸ್ ಎಲ್ಲ ಇದೆ ಏಕೆಂದರೆ ಯುವತಿಯನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಬೇಕಾಗುತ್ತೆ ಧ್ವನಿ ಪರೀಕ್ಷೆ ಮಾಡಿಸಬೇಕಾಗುತ್ತೆ ನಂತರ ಯುವತಿಯನ್ನು ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋಗಬೇಕಾಗತ್ತೆ ಇವೆಲ್ಲ ಇರೋದರಿಂದ ಇನ್ನೂ ಒಂದೆರಡು ಮೂರು ದಿನ ಇವೆಲ್ಲ ಪ್ರೋಸೆಸ್ಗಳು ನಡೆಯೋದ್ರಿಂದ ನಮ್ಮ ಬಳಿಯಲ್ಲೇ ಇರಲಿ ಅಂತ ಹೇಳ್ತಾರೆ ಬಹುತೇಕ ವಕೀಲರು ಕೂಡ ಅದಕ್ಕೆ ಒಪ್ಕೊಳ್ಬೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ ಪಡ್ಕೊಳ್ಳೋಣ ಮುರಳಿ ಮುಂದಿನ ಪ್ಲ್ಯಾನ್ ಏನು ಎಷ್ಟು ಗಂಟೆಗೆ ಮುಗಿಬೋದು ಇದು ವಿಚಾರಣೆ ನಂತರ ಏನು ಅಂತ ಖಂಡಿತವಾಗಿಯೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕಾದಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳ ಬಳಿಯಲ್ಲಿ ಈಗ ಮೂರು ಪ್ರಕರಣಗಳಿದ್ದಾವೆ ಅಂದರೆ ಪ್ರಮುಖವಾಗಿ ಈಗ ನಗರದಲ್ಲಿ ದಾಖಲು ಮಾಡ್ಕೊಂಡಿರುವಂಥದ್ದು ಅಂದ್ರೆ ರಮೇಶ್ ಜಾರಕಿಹೊಳಿ ಕೊಟ್ಟಂತ ಪ್ರಕರಣ ಏನಿತ್ತು ಆ ಪ್ರಕರಣದ ವಿಚಾರಣೆಯೂ ಕೂಡ ಬೇಕಾಗಿರುವಂಥದ್ದು ಅದು ಮುಂದಿನ ಹಂತಗಳಲ್ಲಿ ವಿಚಾರಣೆ ಆಗುತ್ತೆ ಇವತ್ತು ಏನು ಅತ್ಯಾಚಾರ ಪ್ರಕರಣ ಏನಿತ್ತು ಕಬರ್ಪಾರ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತ ಪ್ರಕರಣ ಏನಿತ್ತು ಆ ಪ್ರಕರಣದ ವಿಚಾರಣೆ ಕೂಡ ಈಗಾಗಲೇ ಪ್ರಾರಂಭ ಆಗಿರುತ್ತದೆ ಯಾಕೆಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಈಗ ಯುವತಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈ ಅದೇ ತನಿಖಾಧಿಕಾರಿಗಳಿಗೆ ಯಾವ್ಯಾವ ಅನುಮಾನಗಳಿದ್ವಾ ಈಗಾಗಲೇ ಹೇಳಿದಂತೆ ಜಗದೀಶ್ ಅವರು ಹೇಳ್ತಾ ಇದ್ರು ಯುವತಿ ಪರ ವಕೀಲರು ಒಂದಷ್ಟು ಆಡಿಯೋ ಸಾಂಪಲ್ ತೆಗೆದುಕೊಳ್ಬೇಕು ಅಂದ್ರೆ ಆ ವಿಡಿಯೋಗಳಲ್ಲಿ ಅಂದ್ರೆ ಸಾರ್ವಜನಿಕ ವಲಯಗಳಲ್ಲಿ ವೈರಲ್ ಆಗಿರುವಂತಹ ವಿಡಿಯೋಗಳೇನಿತ್ತು ವಿಡಿಯೋ ತುಣುಕುಗಳು ಅದರಲ್ಲಿ ನಮೂದಾಗಿರುವಂತಹ ಆಡಿಯೋ ತುಣುಕುಗಳೇನಿತ್ತು ಅದಕ್ಕೂ ಮತ್ತು ಈ ಸಂತ್ರಸ್ತೆ ಅಂತ ಹೇಳ್ಕೊಳ್ತಾ ಇರೋಂಥ ಯುವತಿ ಬಂದಿದ್ದಾಳೆ ಆಕೆಗೂ ಆ ವಾಯ್ಸ್ಗೂ ಎರಡಕ್ಕೂ ಮ್ಯಾಚ್ ಆಗುತ್ತಾ ಅನ್ನೋದ್ರ ಬಗ್ಗೆ ಟೆಸ್ಟನ್ನು ಮಾಡ್ತಾರೆ ಮತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಇರುವಂಥ ಕೆಲವೊಂದು ಪ್ರಶ್ನಾವಳಿಗಳೇನಿತ್ತು ಆ ಪ್ರಶ್ನಾವಳಿಗಳನ್ನು ಕೇಳ್ಕೊಳ್ಳೋ ಕೇಳುವಂಥದ್ದು ಕೇಳಾದ ನಂತರ ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕಿತ್ತು ಅಂದರೆ ಯುವತಿ ಪರ ವಕೀಲರು ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲ್ಲ ಕೇವಲ ಧ್ವನಿ ಸ್ಯಾಂಪಲನ್ನು ಮಾತ್ರ ತೆಗೆದುಕೊಳ್ತಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುತೇಕ ಇವತ್ತಿನ ಪ್ರೊಸೀಜರ್ಗಳನ್ನು ನೋಡಿದರೆ ಇವತ್ತು ವೈದ್ಯಕೀಯ ಪರೀಕ್ಷೆಗಳಾಗುವಂಥದ್ದು ತೀರಾ ಕಡಿಮೆ ಅನಿಸ್ತಾ ಇದೆ ಜೊತೆಗೆ ಮಾಜೂರ್ ಮಾಡಬೇಕಾಗಿರುವಂಥ ಪ್ರಮುಖವಾದ ಅಂಶ ಅಂದರೆ ಅತ್ಯಾಚಾರ ಪ್ರಕರಣದಲ್ಲಿ ಮೆಡಿಕಲ್ ಮತ್ತು ಮಾಜರ್ ಎರಡೂ ಕೂಡ ಪ್ರಮುಖ ಅಂಶ ಆಗಿ ಆಗುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಅವೆರಡೂ ಕೂಡ ಆಗೋ ಸಾಧ್ಯತೆಗಳು ಕೂಡ ಕಡಿಮೆ ಇದೆ ಯಾಕೆಂದ್ರೆ ಸೆಕ್ಯೂರಿಟಿ ಬ್ಲೀಚ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಭದ್ರತಾ ದೃಷ್ಟಿಯಿಂದ ಇವತ್ತು ಅವೆರಡನ್ನೂ ಕೂಡ ಮಾಡಲ್ಲ ಭವಿಷ್ಯ ನಾಳೆ ನಂತರ ವಿಚಾರಣೆಯನ್ನು ಮಾಡುವಂಥದ್ದು ಈಗ